ಬ್ಯುಸಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ನೀವು ಹೇಳ್ದೆ ಇದ್ರು ನಂಗೆ ಅರ್ಥ ಆಯ್ತೈತೆ ಮಿಸ್ಸು. ಈ ಯೋಚನೆ ಭಯ ಎಲ್ಲ ಮೊದಲ ಮಗು ಆಗುವಾಗ ಈ ಗಂಡ ಹೆಂಡ್ರಿಗೆ ಆಯ್ತದಂತೆ. ಮಗು ವಿಷಯ ಕುಸಿತಂದ್ರು ಜೊತೆಗೆ ಇದೆಲ್ಲ ಆಯ್ತದೆ ಅಂತ ಅಪ್ಪಯ್ಯ ಹೇಳ್ತಿದ್ರು. ಹಾ, ಅವಂಗೂ ಭೀಮನ್ಸಿ ಆದಾಗ ಹಿಂಗೆ ಆಯ್ತಿದ್ದಂತೆ. ಅದಕ್ಕೆ ಪರಿಹಾರ ಏನು ಗೊತ್ತಾ? ತಾಳ್ಮೆ. ಮಗು ನೋಡೋವರೆಗೂ ನಮ್ಗಿಬ್ರಿಗೂ ಇರಬೇಕಾಗಿರೋ ತಾಳ್ಮೆ. ಹೂ ಅಂತ ನೀವಂದ್ರು ನಿಮ್ಮ ಮನ್ಸಾಗ ಇನ್ನೂ ಗೊಂದಲ ಐತೆ ಮಿಸ್ಸು. ಈಗ ನನ್ನೇ ತಕ್ಕಳ್ಳಿ, ನಿಮ್ಮನ್ನು ನೋಡೋ ಗಂಟ ಇದ್ದೇ ಕಲಿಯಕ್ಕೆ ಆಸೆ ಇದ್ರೂ ನನ್ನ ಕಲಿಯಕ್ಕೆ ಆಯ್ತದೋ ಇಲ್ವೋ ಅನ್ನೋ ಗೊಂದಲದಾಗ ಈ ದಿನ ಇದ್ದೆ. ಆದರೆ ನಮ್ಮ ಮಗು ಬರೋ ಹೊತ್ತಿಗಾದರೂ ನಮ್ಮ ಮಗಿ ಹೆಸರನ್ನ ಬರೆಯಂಗಾಗ್ಬಿಡ್ಲಪ್ಪ ಅಂತ ನನ್ನ ಮನಸ್ಸು ಹಂಬಲಿಸ್ತಾ ಐತೆ. ಇದು ಹಂಗಯ್ಯ. ನೀವು ನನ್ನ ಕ್ಷಮಿಸ್ತೀರಾ ಅಲ್ವಾ? ಯಾಕೆ ಮಿಸ್ ಹೇಳ್ತಿದ್ದೀರಾ? ನೀವು ಹಿಂಗತ್ರ ಸಮಯ ಕೇಳಿದ್ರೆ ನಂಗೊಂಥರ ಭಯ ಆಯ್ತದ ಮಿಸ್. ಯಾಕೆ, ಏನಾಯ್ತು? ಏನಿಲ್ಲ ಬಿಡಿ. ನಿಜವಾದ ಹೆಸರ ಏನು ಅಂತ ನಂಗೆ ಗೊತ್ತು ಮಿಸ್. ನೀವು ಗೊತ್ತಿದ್ರು ಮತ್ಯಾಕೆ ಹೀಗೆಲ್ಲ ನಡ್ಕೋತಿದ್ದೀರ ಶ್ರೀ? ವಸುವತ್ಕೆ ನಿಮ್ಗೆಲ್ಲ ಹೇಳಿದ್ರಾ? ತಂಗಿಯವ ಯಾಕೆ ಹೇಳ್ಬೇಕು? ನನ್ಗೆ ಅರ್ಥ ಆಗಿಲ್ವೇ? ನಾನು ಅಪ್ಪಯ್ಯ ಆಗ್ತೀನಿ ಅನ್ನೋ ಖುಷಿ ಹಂಗೆ ಅಲ್ವೇ ನಿಮಗೂ? ನೀವು ಅವ್ವ ಆಗೋರು, ಅರ್ಥ ಆಯ್ತದೆ. ಸೊ ಮಗು ಹೊಟ್ಟದಿರ್ಬೇಕಾದ್ರೆ ಅವ್ವಂದ್ರೆ ಏನು ಯೋಚನೆ ಮಾಡ್ತಾರೋ ಮಗುವೇ ಅದನ್ನೇ ಕಲಿತದೆ ಅಂತ ಎಲ್ಲರೂ ಹೇಳ್ತಾರೆ. ನನ್ನ ಮಗು ನಿಮ್ಮಂಗೆ ಇದ್ದೆ ದಿಟ್ಟ ಹೇಳೋ ಬುದ್ಧಿ ಧೈರ್ಯ ಕಲಿಬೇಕು ಅನ್ನೋದೇ ನನ್ನ ಆಸೆ. ಸರ್, ನಾನು ಹೇಳ್ತಿರೋದೆಲ್ಲ ಕೇಳಿಸಿದ್ರು ತಾನೇ? ನೀನು ನನ್ನ ಒಬ್ಬನಂಗೆ ಇರ್ಬೇಕು ಅನ್ನೋದು ನನ್ನ ಆಸೆ. ಆ ರೂಪದಾಗೆ ಗುಣದಾಗೆ ಒಸಿ ನನ್ನಂಗಿದ್ರು ಇದ್ದೇನಾಗೆ ದಿಟ ಹೇಳೋ ಬುದ್ಧಿನಾಗೆ ನಿಮ್ಮ ಅವನಂಗೆ ಇರ್ಬೇಕು. ಒಸಿನೂ ಹೆಚ್ಚು ಕಮ್ಮಿ ಆಗಂಗಿಲ್ಲ. ಕೇಳಿಸ್ತಾ ಇಲ್ಲ, ಒಸಿ ಜೋರಾಗಿ ಹೇಳು. ಎದೇಳಿ ಶ್ರೀ. ಕೆಲವೊಂದ್ಸಲ ಸತ್ಯ ಗೊತ್ತಿದ್ರು ಮೌನವಾಗಿರೋಕ್ಕೆ ಧೈರ್ಯ ಬೇಕಾಗತ್ತೆ. ಮಿಸ್ಸು ಏನು ಹೇಳಿದ್ರೆ ಏನಂತ ಹೇಳಿ. ಏನಿಲ್ಲ, ನಿಜ ಹೇಳ್ಬಿಡ್ತೀನಿ. ನಿಮ್ಮ ಹತ್ರ ವಿಷಯ ಮುಚ್ಚಿಡೋಕೆ ತುಂಬ ಕಷ್ಟ ಆಗ್ತಿದೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.